ಅತಿ ಶೀಘ್ರದಲ್ಲಿ ಬನಶಂಕರಿ ಜಂಕ್ಷನ್ ಅಲ್ಲಿ ಅತ್ಯಾಧುನಿಕ ಸ್ಕೈವಾಕ್ ಒಂದು ತಲೆ ಎತ್ತಲಿದೆ ಕೋಟಿ ವೆಚ್ಚದ ಯೋಜನೆಗೆ ಬ್ಲೂ ಪ್ರಿಂಟ್ ಸಿದ್ಧವಾಗಿದ್ದು ಇದು ಪ್ರಮುಖ ನಾಲ್ಕು ರಸ್ತೆಗಳನ್ನ ಕನೆಕ್ಟ್ ಮಾಡಲಿದೆ ಇನ್ನು ಈ ಹೈಟೆಕ್ ಸ್ಕೈವಾಕ್ ಹಲವು ವಿಶೇಷತೆಗಳನ್ನ ಒಳಗೊಂಡಿದ್ದು ಈ ಬಗ್ಗೆ ವಿಶೇಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಬನ್ನಿ ನೋಡ್ಕೊಂಡು ಬರೋಣ ಸಮಸ್ಯೆ ಪಾದಾಚಾರಿಗಳ ಸುರಕ್ಷತೆ ದೃಷ್ಟಿಯಿಂದ ಬನಶಂಕರಿ ಜಂಕ್ಷನ್ ಕೋಟಿ ವೆಚ್ಚದಲ್ಲಿ ಸ್ಕೈವಾಕ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಅಸ್ತು ಹೊಂದಿದೆ ಈ ಒಂದು ಸ್ಕೈವಾಕ್ ಯಾವ ರೀತಿಯಾಗಿರುತ್ತೆ ಬ್ಲೂ ಪ್ರಿಂಟ್ ಸಮೇತ ನಾನು ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಏನ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಆ ಒಂದು ಬಂಚಂತ್ರಿ ಜಂಕ್ಷನ್ ನಿರ್ಮಾಣವಾಗುವಂತಹ ಸ್ಕೈವಾಕ್ ನ ಒಂದು ವೃತ್ತಾಕಾರದ ಸ್ಕೈವಾಕ್ ನ ಬ್ಲೂ ಪ್ರಿಂಟ್ ದೃಶ್ಯದಲ್ಲಿ ಗಮನಿಸ್ತಾ ಒಂದು ಕಡೆ ಮೆಟ್ರೋ ಸ್ಟೇಷನ್ ಇರುವಂತದ್ದು ಮತ್ತೊಂದು ಕಡೆಯಲ್ಲಿ ಬಿ ಎಂ ಬಸ್ ನಿಲ್ದಾಣ ಇದೆ ಬಹಳ ಪ್ರಮುಖವಾಗಿ ಈ ಎರಡು ನಿಲ್ದಾಣಗಳ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಸ್ಕೈವಾಕ್ ನಿರ್ಮಾಣಕ್ಕೆ ಒಂದು ಪ್ಲಾನ್ ಅನ್ನ ಮಾಡಲಾಗಿತ್ತು ಆದರೆ ಆ ಒಂದು ಪ್ಲಾನ್ ಅಲ್ಲಿ ಒಂದಷ್ಟು ಆಲ್ಟ್ರೇಷನ್ ಗಳ ಮಾಡಿ ಒಂದು ವೃತ್ತಾಕಾರದ ಸ್ಕೈವಾಕ್ ಮಾಡಿದ್ರೆ ಬಹು ಉಪಯೋಗ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಸ್ಕೈವಾಕ್ ಪ್ಲಾನ್ ಮಾಡಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಇದು ಬನ್ಶಂಕ್ರಿಯ ಜಂಕ್ಷನ್ ಏನಿದೆ ಆ ಜಂಕ್ಷನ್ ಈ ಒಂದು ಸಿಗ್ನಲ್ ಇದೆ ಈ ಸಿಗ್ನಲ್ ಅಲ್ಲಿ ಸುಮಾರು ನೂರ ಎಂಬತ್ತು ಸೆಕೆಂಡ್ ಗಳ ಕಾಲ ಸಿಗ್ನಲ್ ಒಂದು ಸಿಗ್ನಲ್ ಬಿದ್ರೆ ಅಷ್ಟು ಸಮಯ ಕಾಯಬೇಕಾಗುತ್ತೆ ಈ ಒಂದು ರೋಡ್ ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕ್ರಾಸ್ ಮಾಡಬೇಕು ಅಂದ್ರೆ ಜನ ಸುಮಾರು ಆರರಿಂದ ಏಳು ನಿಮಿಷ ಅಥವಾ ಹತ್ತು ನಿಮಿಷ ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಆಗ್ತಾ ಇದ್ದು ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದು ಹೀಗಾಗಿ ಈ ಒಂದು ವೃತ್ತಾಕಾರದ ಸ್ಕೈವಾಕ್ ನಿರ್ಮಾಣಕ್ಕೆ ಬಿಎಂಆರ್ ಸಿ ಸಿದ್ಧತೆ ಮಾಡಿಕೊಂಡಿರುವಂಥದ್ದು ಇದರ ಒಂದು ಬ್ಲೂ ಪ್ರಿಂಟ್ ಈ ರೀತಿಯಾಗಿದೆ ಒಂದು ಕಡೆ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿಗೆ ಹೋಗುವಂಥ ಪ್ರಯಾಣಿಕರು ಕೂಡ ಕನೆಕ್ಟ್ ಆಗುತ್ತೆ ಮತ್ತೊಂದು ಕಡೆ ಬಂಚಕ್ರಿ ದೇವಸ್ಥಾನಕ್ಕೆ ಲಕ್ಷಾಂತರ ಒಂದು ಭಕ್ತರು ಕೂಡ ಬರ್ತಾ ಇರ್ತಾರೆ ಅವರು ಹೋಗೋದಕ್ಕೂ ಕನೆಕ್ಟ್ ಆಗುತ್ತೆ ಬಹಳ ಪ್ರಮುಖವಾಗಿ ಬಿ ಎಂ ಟಿ ಬಸ್ ನಿಲ್ದಾಣ ಇಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗಳು ಬರ್ತವೆ ಪ್ರಯಾಣಿಕರು ಕೂಡ ತೊಂದರೆ ಆಗ್ತಾ ಹೀಗಾಗಿ ಈ ಒಂದು ಸ್ಕೈವಾಕ್ ಒಟ್ಟು ನಾಲ್ಕು ರಸ್ತೆಗಳು ಜೊತೆಗೆ ಈ ಒಂದು ಮೆಟ್ರೋ ನಿಲ್ದಾಣ ದೇವಸ್ಥಾನ ಹಾಗೂ ಬಿ ಎಂ ಟಿ ಸಿ ನಿಲ್ದಾಣಗಳು ಕನೆಕ್ಟ್ ಆಗುವಂಥದ್ದು ಒಟ್ಟು ಈ ಒಂದು ಸ್ಕೈವಾಕ್ನ ಮೇಲ್ಗಡೆ ಐದು ಎಂಟ್ರೆನ್ಸ್ಗಳನ್ನು ಇಟ್ಟಿರ್ತಾರೆ ಅಂದರೆ ಮೇಲೆ ಹೋಗೋದಕ್ಕೆ ಮತ್ತೆ ಇಳಿಯೋದಕ್ಕೆ ಸ್ಟೆಪ್ಸ್ ಇರುತ್ತೆ ಜೊತೆಗೆ ಲಿಫ್ಟ್ ಕೂಡ ಇರುತ್ತೆ ಬಹಳ ಪ್ರಮುಖವಾಗಿ ನೋಡ್ತಾ ಇರ್ಬೋದು ಇದು ಸಿಲ್ಕ್ ರೋಡ್ ಹೋಗುವಂಥ ರಸ್ತೆ ಮತ್ತೊಂದು ಕಡೆ ಕನಕ್ಪುರ ಕನೆಕ್ಟ್ ಆಗುವಂಥ ರಸ್ತೆ ಮತ್ತೊಂದು ಕಡೆ ಕೆ ಆರ್ ಮಾರ್ಕೆಟ್ ಹೋಗುವಂಥ ರಸ್ತೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಲೇಔಟ್ ಮೂಲಕ ಮೈಸೂರು ರೋಡ್ಗೂ ಕೂಡ ಹೋಗೋದಕ್ಕೆ ಇದು ಕನೆಕ್ಟ್ ಆಗುವಂಥ ಜಂಕ್ಷನ್ ಇದು ಜೊತೆಗೆ ಬರೀ ಸ್ಕೈವಾಕ್ ಅಂದರೆ ಪಾದಚಾರಿಗಳು ಓಡಾಡೋದಕ್ಕಷ್ಟೇ ಅಲ್ಲ ಅದರ ಜೊತೆಗೆ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಯಾವ ರೀತಿ ಅಂತಂದರೆ ಫೀಚರ್ಸ್ಗಳು ಒಂದು ಕೂರೋದಕ್ಕೆ ಸ್ಥಳ ಕೂಡ ಮಾಡಿರ್ತಾರೆ ಮೇಲೆ ರೂಫ್ ಟಾಪ್ ವ್ಯವಸ್ಥೆ ಇರುತ್ತೆ ಮಳೆ ಬಂದ್ರು ಬಿಸಿಲು ಬಂದ್ರು ಕೂಡ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಕಾಸಗೊಳಲ್ಲ ವ್ಯವಸ್ಥೆ ಇರುತ್ತೆ ಜೊತೆಗೆ ಒಂದು ಮಿನಿ ಗಾರ್ಡನ್ ಒಂದು ಸ್ಕೈ ಸ್ಕೈವಾಕ್ ಮೇಲ್ಗಡೆ ಜೊತೆಗೆ ಸ್ಕೈವಾಕ್ ಕೆಳಗಡೆ ಇರುವಂತಹ ಸರ್ಕಲ್ ಇದೆ ಸರ್ಕಲಲ್ಲಿ ಒಂದು ಹೈಲ್ಯಾಂಡನ್ನು ಕೂಡ ಮಾಡಿ ಅಲ್ಲಿ ಮಿನಿ ಗಾರ್ಡನ್ ವ್ಯವಸ್ಥೆ ಒಂದು ಅಶೋಕ ಪಿಲ್ಲರ್ ಏನು ಅದನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ ಇದಿಷ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಇದು ನೈಟ್ ರಾತ್ರಿಯ ವೇಳೆಯಲ್ಲಿ ಸ್ಕೈವಾಕ್ ಯಾವ ರೀತಿಯಾದಂತಹ ಒಂದು ಸುಂದರವಾಗಿ ಕಾಣೋದಕ್ಕೆ ಲೈಟ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಇದಿಷ್ಟು ವ್ಯವಸ್ಥೆ ಇದರ ಜೊತೆಗೆ ಇಲ್ಲಿ ಸಿ ವಿ ಕ್ಯಾಮರಾಗಳ ವ್ಯವಸ್ಥೆಯನ್ನು ಕೂಡ ಇರುತ್ತೆ ಜೊತೆಗೆ ಭದ್ರತಾ ಸಿಬ್ಬಂದಿ ಹಾಗೂ ಸ್ವಚ್ಛತೆಯನ್ನು ಕೂಡ ಕಾಪಾಡೋದಕ್ಕೆ ಸ್ವಚ್ಛತಾ ಸಿಬ್ಬಂದಿಯನ್ನು ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಎಲ್ಲ ಅಂದುಕೊಂಡಂತೆ ಆಗಿ ಡಿ ಪಿ ಆರ್ಗೆ ಗೆ ಅನುಮೋದನೆ ಸಿಕ್ಕರೆ ಒಂದೂವರೆ ವರ್ಷದಲ್ಲಿ ಈ ಕಾಮಗಾರಿ ಪೂರ್ಣಗೊಳ್ಳಲಿದೆ